ಪೆನ್ ಡ್ರೈವ್ ಅನ್ನ ಬಹಳ ಹಿಂದೆಯೇ ಕಾಂಗ್ರೆಸ್ ನವರಿಗೆ ಕೊಟ್ಟಿದ್ದ ಅನ್ನುವಂತ ಮಾತನ್ನ ದೇವರಾಜೇಗೌಡ ಅವರು ಹೇಳ್ತಾರೆ ಎಚ್ ಡಿ ಸ್ವಾಮಿ ಅವರು ದೇವೇಗೌಡರಿಗೆ ತಿಳಿಸಿದರು ಪ್ರಜ್ವಲ್ ರೇವಣ್ಣ ಅವರಿಗೆ ಟ್ವೀಟ್ ಕೊಡೋದು ಬೇಡ ಅನ್ನೋದನ್ನ ಸೊ ಹಾಗಾದ್ರೆ ಇದು ಇನ್ಯಾರ್ಯಾರಿಗೆ ಗೊತ್ತಿತ್ತು ವಿವೇಕ ನಾಯಕರಿಗೆ ಗೊತ್ತಿತ್ತು ನೈತಿಕ ಅಧಕ್ಪತನ ಅನ್ನುವಂತಹ ಮಾತನ್ನ ನಾನು ಹೇಳೇಬೇಕಾಗುತ್ತೆ ಸ್ನೇಹಿತರೆ ನಮಸ್ಕಾರ ನಾನು ಕೆ ವಿ ಎನ್ ಸ್ವಾಮಿ ರಾಜ್ಯಾದ್ಯಂತ ಅಷ್ಟೇ ಯಾಕೆ ದೇಶಾದ್ಯಂತ ಇವತ್ತು ಚರ್ಚೆ ಆಗ್ತಾ ಆಗ್ತಾಯಿರ್ತಕ್ಕಂಥ ವಿಚಾರ ಪ್ರಜ್ವಲ್ ರೇವಣ್ಣ ಅವರ ಸೆಕ್ಸ್ ಸ್ಕ್ಯಾಂಡಲ್ ಹಗರಣ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಸೊ ದೇಶಾದ್ಯಂತ ಇದು ಚರ್ಚೆ ಆಗ್ತಾ ಇದೆ ವಾದ ವಿವಾದಗಳು ಜೋರಾಗಿ ನಡೀತಾ ಇದೆ ಆರೋಪ ಪ್ರತ್ಯಾರೋಪಗಳು ಭಾಳ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ ಇದೆಲ್ಲದರ ನಡುವೆ ನಾನು ಒಂದು ಮಾತನ್ನು ಹೇಳಲೇಬೇಕು ಈ ರೀತಿಯ ಪ್ರಕರಣಗಳಲ್ಲಿ ಆರೋಪಿಗಳಾದವರಿಗೆ ಯಾವುದೇ ಕಾರಣಕ್ಕೂ ನೈತಿಕ ಬೆಂಬಲ ಕೂಡ ಸಿಗಬಾರದು ಇದು ನನ್ನ ವೈಯಕ್ತಿಕವಾದ ಸ್ಪಷ್ಟವಾದ ನಿಲುವು ಇನ್ನು ರಾಜಕೀಯ ಬೆಂಬಲವಂತೂ ಅದು ಅವ ಆಯಾಯ ಪಕ್ಷಗಳಿಗೆ ಬಿಟ್ಟಿದ್ದು ಆಯಾಯ ಮುಖಂಡರಿಗೆ ಬಿಟ್ಟಿದ್ದು ಇಂಥ ಪ್ರಕರಣಗಳಲ್ಲಿ ಆರೋಪಿಗಳಾದವರು ಅಂಥವರು ತಪ್ಪಿತಸ್ಥರು ಅಂತ ಅಂತ ಸಾಬೀತಾದರೆ ಖಂಡಿತ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಲೇಬೇಕು ಇದರಲ್ಲಿ ಎರಡು ಮಾತೇ ಇಲ್ಲ ಯಾಕೆಂದರೆ ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರೋದು ಅಂಥದ್ದು ನೂರಾರು ಮಹಿಳೆಯರ ಮೇಲೆ ನಡೆದಂಥ ದೌರ್ಜನ್ಯ ಅನ್ನುವಂಥ ಭಯಾನಕ ಸತ್ಯ ಸತ್ಯನೋ ಸುಳ್ಳು ಅದು ತನಿಖೆಯಿಂದ ಗೊತ್ತಾಗುತ್ತೆ ಆದರೆ ತಪ್ಪಿತಸ್ಥರಿಗೆ ಮಾತ್ರ ಕಠಿಣವಾದ ಶಿಕ್ಷೆ ಆಗಲೇಬೇಕು ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ನಾನು ಹೀಗೆಲ್ಲ ಯೋಚನೆ ಮಾಡ್ತಾ ಇರುವಾಗಲೇ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಂತು ಅದು ಯಾವುದು ಅಂತಂದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತು ರೇವಣ್ಣ ಅವರಿಗೆ ಕಾರ್ ಡ್ರೈವರ್ ಆಗಿದ್ದಂತಹ ಕಾರ್ತಿಕ್ ಅವರ ಒಂದು ವಿಡಿಯೋ ಈಗ ಸುಮಾರು ಒಂದು ವರ್ಷದ ಹಿಂದೆ ಅವರು ಅಲ್ಲಿ ಅವರ ಜೊತೆ ಕಾರ್ ಕಾರ್ ಡ್ರೈವರ್ ಆಗಿದ್ದರು ಆ ನಂತರದಲ್ಲಿ ಅವರು ಆ ಕೆಲಸವನ್ನು ಬಿಟ್ಟಿದ್ದರು ಅವರು ಒಂದು ವಿಡಿಯೋವನ್ನು ಇವತ್ತು ಮಾಡಿ ಕಳಿಸಿದ್ದಾರೆ ಆ ವಿಡಿಯೋದಲ್ಲಿ ಅವರು ಏನು ಹೇಳ್ತಾರೆ ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇತ್ತು ಅದು ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ವಿರುದ್ಧದ ಆರೋಪಗಳಿಗೆ ಪೂರಕವಾದಂತಹ ವಿಡಿಯೋಗಳಿದ್ದಂತಹ ಪೆನ್ ಡ್ರೈವು ಅದನ್ನು ನಾನು ಹೊಳಂದರ್ಸಿಪುರದ ಬಿ ಜೆ ಪಿ ನಾಯಕ ದೇವರಾಜೇಗೌಡ ಅವರಿಗೆ ಕೊಟ್ಟೆ ಸೊ ಈ ವಿಡಿಯೋ ವೈರಲ್ ಆಗೋದರ ಹಿಂದೆ ದೇವರಾಜೇಗೌಡ ಅವರು ಇದ್ದಾರೆ ಅನ್ನುವಂಥ ಆರೋಪವನ್ನು ಅವರು ಮಾಡ್ತಾರೆ ಫೈನ್ ಅದು ಅವರ ಆರೋಪ ಇರಬಹುದು ಆದರೆ ನನಗಲ್ಲಿ ಕುತೂಹಲ ಅಂತ ಅನಿಸಿದ್ದು ಅವರ ಇನ್ನೊಂದು ಹೇಳಿಕೆ ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರನ್ನು ಎಳೆದು ತರೋ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಈ ವಿಡಿಯೋ ವೈರಲ್ ಆಗೋದಕ್ಕೂ ಕಾಂಗ್ರೆಸ್ ನಾಯಕರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಕಾರ್ತಿಕ್ ಅವರು ಹೇಳ್ತಾರೆ ನನಗಲ್ಲಿ ಅರೆ ರೇ ಏನಪ್ಪ ಇದು ತಮಗಾದ ನೋವನ್ನು ಹೇಳ್ಕೋಬೇಕಾದಂಥವರು ಇಲ್ಲಿ ಬಂದ್ಬಿಟ್ಟು ಇನ್ಯಾರಿಗೂ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರಲ್ಲ ಏನಿದು ಏನೋ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ಅಂತ ನಾನು ಅದರ ಇನ್ವೆಸ್ಟಿಗೇಷನನ್ನು ಶುರು ಮಾಡಿದೆ ಈ ಕಾರ್ತಿಕ್ ಇದ್ದಾರಲ್ಲ ಇವರು ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು ಯಾರು ಕಾರ್ ಡ್ರೈವರ್ ಅಂತ ಹೇಳ್ಕೊಂಡಿದ್ದಾರಲ್ಲ ಅವರು ಮಾಜಿ ಸಚಿವ ರೇವಣ್ಣ ನಮ್ಮ ಕುಟುಂಬದ ನಮ್ಮ ನಮಗೆ ಸಂಬಂಧಿಸಿದಂತಹ ಜಮೀನನ್ನು ಬಲವಂತವಾಗಿ ನಮ್ಮ ಹತ್ರ ಬರೆಸ್ಕೊಂಡಿದ್ದಾರೆ ಈ ಸಂಬಂಧವಾಗಿ ನನ್ನ ಪತ್ನಿಯನ್ನು ಇವರು ಕಿಡ್ನ್ಯಾಪ್ ಕೂಡ ಮಾಡಿದರು ಅನ್ನುವಂಥ ಭಾಳ ಗಂಭೀರವಾದ ಆರೋಪವನ್ನು ಇವರು ಮಾಡಿದರು ಸೊ ಆಗ ಅನ್ನಿಸ್ತು ಇವರು ಮತ್ತು ರೇವಣ್ಣ ಅವರ ಮಧ್ಯೆ ಭಾಳ ಹಿಂದಿನಿಂದ ಸಾಕಷ್ಟು ಘಟನೆಗಳು ಅವರ ಜೀವನದಲ್ಲಿ ನಡೆದಿದೆ ಅನ್ನುವಂಥ ಮಾತು ಆದರೆ ಆಗ ಕಾರ್ತಿಕ್ ಹೇಳಿದ್ದಂಥ ಮಾತು ಅದು ಎರಡು ಸಾವಿರದ ಹತ್ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಹತ್ತೊಂಬತ್ತು ಟಿ ವಿ ಕ್ಯಾಮ್ರಾಗಳ ಮುಂದೆ ಕಾರ್ತಿಕ್ ಹೇಳಿದರು ರೇವಣ್ಣ ಅವರು ನಮ್ಮ ಭೂಮಿಯನ್ನು ಕಬಳಿಸೋಕೆ ನೋಡಿದ್ರು ನನ್ನ ಹೆಂಡತಿಯನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಕಿಡ್ನ್ಯಾಪ್ ಮಾಡಿದ್ರು ನನ್ನ ಹೆಂಡತಿಯ ಜೊತೆ ಕೆಟ್ಟದಾಗಿ ನಡ್ಕೊಂಡ್ರು ಈ ರೀತಿಯ ಮಾತುಗಳನ್ನು ಅವರು ಆಡಿದರು ಹೆಣ್ಣಿನ ಮಾನದ ವಿಚಾರದಲ್ಲಿ ಹೆಣ್ಣಿನ ಗೌರವದ ವಿಚಾರದಲ್ಲಿ ರೇವಣ್ಣ ಅವರು ಅಸಭ್ಯವಾಗಿ ನಡ್ಕೊಂಡ್ರು ಅನ್ನುವಂಥ ಮಾತನ್ನು ಅವರ ಪತಿ ಕಾರ್ತಿಕ್ ಅವತ್ ಆಡಿದರು ಅಂದರೆ ರೇವಣ್ಣ ಅವರ ಬಗ್ಗೆ ಅಥವಾ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಈಗ ವಿಡಿಯೋದಲ್ಲಿ ಏನು ಬರ್ತಾ ಇದೆ ಅಂದರೆ ಅವರ ನಡವಳಿಕೆಗಳ ಬಗ್ಗೆ ಅಂಥ ನಡವಳಿಕೆಗಳು ಆಗಲೇ ಬಹಿರಂಗ ಆಗಿದ್ವು ಅನ್ನುವಂಥ ಮಾತನ್ನು ಇದು ಪುಷ್ಟೀಕರಿಸುತ್ತೆ ಅಂದರೆ ಈ ವಿಡಿಯೋ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಬಹಿರಂಗ ಆಯ್ತಲ್ಲ ಅದರ ಹಿಂದೆ ಒಂದು ರಾಜಕೀಯ ಇದೆ ಅಂತ ನನಗನ್ನಿಸೋದಕ್ಕೆ ಶುರುವಾಯಿತು ಇಂಥ ವಿಡಿಯೋಗಳು ಇವೆ ಅನ್ನುವಂಥದ್ದು ಆಗಲೇ ಎಲ್ಲರಿಗೂ ಗೊತ್ತಿತ್ತು ಅದರಲ್ಲೂ ಮುಖ್ಯವಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತ ಗೊತ್ತಿತ್ತು ಅನ್ನುವಂಥ ಮಾತು ಕಾರ್ತಿಕ್ ಅವರ ಆಗಿನ ಹೇಳಿಕೆಗಳಿಂದ ಗೊತ್ತಾಗುತ್ತೆ ಆಗ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ಮುಖಂಡರಿಂದ ಇಷ್ಟೊಂದು ಹಂಗಾಮ ಕಂಡು ಬರಲೇ ಇಲ್ಲ ಅದು ಈಗ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಅಂದರೆ ಚುನಾವಣೆಯ ಹಿಂದಿನ ದಿನ ಯಾವಾಗ ಟಿ ವಿ ಚಾನಲ್ಗಳಲ್ಲಿ ಸಾಮಾಜಿಕ ಜಾಲಗಳಲ್ಲಿ ಕೆಲವು ವಿಡಿಯೋಗಳು ಬಹಿರಂಗವಾದವು ಆಗ ಕಾಂಗ್ರೆಸ್ ದಿಢೀರನೇ ಅವರಿಗೆ ಈ ಪ್ರಕರಣದಲ್ಲಿ ಹೆಣ್ಣಿನ ಮಾನ ಮರ್ಯಾದೆಯ ವಿಚಾರ ಮಾತಾಡೋಕ್ಕೆ ಶುರುವಾದ ಅಂದರೆ ಮುಂಚೆಯೇ ಗೊತ್ತಿದ್ದೂ ಸಹ ಎಲೆಕ್ಷನ್ ಆಗೋವರೆಗೆ ಕಾಂಗ್ರೆಸ್ ನಾಯಕರು ಕಾಯ್ತಾ ಇದ್ರಾ ಅನ್ನುವಂಥ ವಿಚಾರವನ್ನು ಇದು ಇಲ್ಲೆಲ್ಲೋ ಒಂದು ಕಡೆ ಈ ವಿಚಾರದ ಬಗ್ಗೆ ಸ್ವಲ್ಪ ಗುಮಾನಿ ಹೇಳುತ್ತೆ ಅಂದರೆ ಹೆಣ್ಣಿನ ಮಾನ ಮರ್ಯಾದೆ ಗೌರವದ ಪ್ರಶ್ನೆಯಲ್ಲೂ ಕೂಡ ಚುನಾವಣೆ ಬರಲಿ ಅಂತ ರಾಜಕೀಯ ಮಾಡೋದಕ್ಕೆ ಎಲ್ಲರೂ ಕಾಯ್ತಾ ಇದ್ರಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡುತ್ತೆ ಸೊ ಹಾಗಾಗಿ ಚುನಾವಣೆಗೋಸ್ಕರನೇ ಈ ವಿಡಿಯೋಗಳನ್ನು ಇಟ್ಕೊಂಡಿದ್ರು ಅಂತ ಇದಕ್ಕೆ ಅನ್ನೋ ಹಾಗೆ ಇವತ್ತು ಅಮಿತ್ ಶಾ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಕಾಂಗ್ರೆಸ್ಗೆ ಗೊತ್ತಿತ್ತು ಅವ್ರು ಯಾಕೆ ತನಿಖೆ ಮಾಡಲಿಲ್ಲ ತನಿಖೆ ಮಾಡಬೇಕಾದವರು ಅವರು ಆದರೆ ಪ್ರಿಯಾಂಕಾ ಗಾಂಧಿಯವರು ಬಿ ಜೆ ಪಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಯಾವತ್ತೂ ಇಂಥ ಪ್ರಕರಣಗಳಲ್ಲಿ ಆರೋಪಿಗಳಿಗಾಗಲಿ ತಪ್ಪಿತಸ್ಥರನ್ನಾಗಲಿ ಬೆಂಬಲಿಸು ಬೆಂಬಲಿಸೋದಿಲ್ಲ ನಮ್ಮದು ಮಾತೃಶಕ್ತಿಗೆ ಯಾವತ್ತೂ ಬೆಂಬಲ ನೀಡುವಂಥ ಪಕ್ಷ ಪಕ್ಷ ನಾವು ಮಾತೃಶಕ್ತಿಗೆ ಸ್ತ್ರೀ ಶಕ್ತಿಯ ಪರವಾಗಿ ಯಾವತ್ತೂ ನಿಲ್ತೇವೆ ಅನ್ನುವಂಥ ಮಾತನ್ನು ಅಮಿತ್ ಶಾ ಹೇಳಿದ್ದಾರೆ ಅಂದರೆ ಅವರು ಪರೋಕ್ಷವಾಗಿ ಕಾಂಗ್ರೆಸ್ಸಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಿಮಗೆ ಗೊತ್ತಿದ್ದು ಇಷ್ಟು ದಿನ ಯಾಕೆ ಸುಮ್ಮನಿದ್ರಿ ಅನ್ನುವಂಥ ಮಾತನ್ನು ಅಮಿತ್ ಶಾ ಇಲ್ಲಿ ತಮ್ಮ ಈ ಹೇಳಿಕೆಯ ಮುಖಾಂತರ ಪ್ರಶ್ನೆಯನ್ನು ಕೇಳೋದಾಗಿದೆ ಇದು ಹೌದಲ್ವಾ ಕಾಂಗ್ರೆಸ್ ಪಕ್ಷ ಈ ವಿಚಾರದಲ್ಲಿ ಚುನಾವಣೆಯವರೆಗೂ ಕಾದದ್ಯಾಕೆ ಹೆಣ್ಣಿನ ಮಾನ ಮರ್ಯಾದೆ ಗೌರವದ ಪ್ರಶ್ನೆ ಆದರೆ ಅವರಿಗೆ ಗೊತ್ತಾದ ದಿನವೇ ಅಂದರೆ ಕಾರ್ತಿಕ್ ಆಗ ಏನು ಕಂಪ್ಲೇಂಟ್ ಕೊಟ್ಟರು ಅವತ್ತೇ ಕಾಂಗ್ರೆಸ್ ಪಕ್ಷ ಈ ಈ ಕುರಿತು ಬೀದಿಗೆ ಇಳಿಬೋದಾಗಿತ್ತಲ್ಲ ಯಾಕೆ ಆಗ ಕಾಂಗ್ರೆಸ್ ಮುಖಂಡರು ಅವರಿಗೆ ಜ್ಞಾನೋದಯ ಆಗಲಿಲ್ವಾ ಈಗ ಯಾಕೆ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ಸ್ಪಷ್ಟವಾಗಿ ಕಾಣೋದು ರಾಜಕೀಯ ಚುನಾವಣೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇನಾ ಮೊದಲೇ ಗೊತ್ತಿದ್ದದ್ದು ದೇವರಾಜ್ ದೇವರಾಜೇಗೌಡ ಅಂತ ಏನು ಕಾರ್ತಿಕ್ ಹೇಳ್ತಾರೆ ಹೊಳನರಸೀಪುರದ ಬಿ ಜೆ ಪಿ ಮುಖಂಡ ಅವರ ಹೇಳಿಕೆಯ ಪ್ರಕಾರ ಕಾರ್ತಿಕ್ ಈ ಪೆನ್ ಡ್ರೈವನ್ನು ಭಾಳ ಹಿಂದೆಯೇ ಕಾಂಗ್ರೆಸ್ನವ್ರಿಗೆ ಕೊಟ್ಟಿದ್ದ ಅನ್ನುವಂಥ ಮಾತನ್ನು ದೇವರಾಜೇಗೌಡ ಅವರು ಹೇಳ್ತಾರೆ ಅಂದರೆ ಈ ಪೆನ್ ಡ್ರೈವಲ್ಲಿರುವಂತಹ ವೀಡಿಯೋಗಳು ಅದರಲ್ಲಿರುವಂಥ ಅಶ್ಲೀಲವಾದ ದೃಶ್ಯಗಳು ಅದರಲ್ಲಿ ನಡೆದಿರಬಹುದಾದಂಥ ಅನಾಚಾರಗಳು ಎಲ್ಲವೂ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿತ್ತು ಅಂತ ಆಯಿತು ಆದರೂ ಕಾಂಗ್ರೆಸ್ ಚುನಾವಣೆಯವರೆಗೆ ಕಾದು ಈಗ ಬೀದಿಗಿಳಿದಿದೆ ಅಂದರೆ ಇದರ ಹಿಂದೆ ರಾಜಕೀಯ ಮಾಡಬೇಕು ಅನ್ನುವಂಥ ಉದ್ದೇಶ ಕಾಂಗ್ರೆಸ್ಗೆ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಹಾಗಾದರೆ ಇದು ಇನ್ಯಾರ್ಯಾರಿಗೆ ಗೊತ್ತಿತ್ತು ನೋಡಿ ನಾವೀಗ ಘಟನೆಯ ಗಂಭೀರತೆಯನ್ನು ಮರೆತು ಅದರ ಸುತ್ತ ಇರುವಂಥ ರಾಜಕೀಯವನ್ನು ಮಾತಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರು ಕೆಲವು ರಾಜಕೀಯ ವಲಯಗಳಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಏನಂದರೆ ಬಿ ಜೆ ಪಿ ಹೈಕಮಾಂಡ್ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿತ್ತು ಆ ವಿಚಾರವನ್ನು ಎಚ್ ಡಿ ಕುಮಾರಸ್ವಾಮಿಯವರು ದೇವೇಗೌಡರಿಗೆ ತಿಳಿಸಿದರು ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅನ್ನೋದನ್ನು ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಟಿಕೆಟ್ ಸಿಕ್ತು ಯಾಕೆ ಟಿಕೆಟ್ ಕೊಡೋದು ಬೇಡ ಅನ್ನುವಂಥದ್ದು ತೆರೆಮರೆಯಲ್ಲಿ ಚರ್ಚೆ ಆಗಿತ್ತು ಅಂತಂದರೆ ಈ ಘಟನೆ ಅಂದರೆ ಈ ಪೆನ್ ಡ್ರೈವಿನ ವಿಚಾರ ಈ ಹಗರಣದ ವಿಚಾರ ಈ ಸೆಕ್ಸ್ ಕ್ಯಾಂಡಲ್ನ ವಿಚಾರ ಬಹುತೇಕ ನಾಯಕರಿಗೆ ಗೊತ್ತಿತ್ತು ಜೆ ಡಿ ಎಸ್ನ ಎಲ್ಲ ನಾಯಕರು ಎಲ್ಲ ಶಾಸಕರಿಗೂ ಸಹ ಇದು ಗೊತ್ತಿತ್ತು ಅನ್ನುವಂಥದ್ದು ರಾಜಕೀಯ ವಲಯಗಳಲ್ಲಿ ಈಗ ಕೇಳಿ ಬರ್ತಾ ಇರುವಂಥ ಮಾತು ಅಂದರೆ ಎಲ್ಲರಿಗೂ ಗೊತ್ತಿದ್ದೂ ಸಹ ಇಲ್ಲಿ ಈ ಪ್ರಕರಣ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಎಲ್ಲರೂ ನಡ್ಕೊಂಡ್ರು ಇದು ಇನ್ನೊಂದು ವಿಚಾರ ಸ್ವತಃ ರೇವಣ್ಣ ಈ ಪ್ರಕರಣದಲ್ಲಿ ಅವರು ಆರೋಪಿ ನಂಬರ್ ಒನ್ ಅವರು ಹೇಳಿಕೆ ಕೊಡ್ತಾರೆ ನೆನ್ನೆ ಮೊನ್ನೆ ಇದು ನಾಲ್ಕೈದು ವರ್ಷದ ಹಿಂದ ಕೇಸ್ಗಳು ಇವು ಅಂದರೆ ನಾಲ್ಕೈದು ವರ್ಷದ ಹಿಂದೆಯೇ ಇದು ನಡೆದಿದೆ ತಮ್ಮ ಮನೆಯಲ್ಲೇ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ ಅಂತ ರೇವಣ್ಣವ್ರಿಗೂ ಗೊತ್ತಿತ್ತಲ್ವ ಹಾಗಾದರೆ ಹಾಗಾದರೆ ಅವರಿಗೆ ಶಾಸಕರಾಗಿ ಉಳಿಯುವ ನೈತಿಕತೆ ಎಲ್ಲಿಂದ ಬಂತು ಅವರು ತಮ್ಮ ಮಗನನ್ನು ಮತ್ತೆ ಚುನಾವಣೆಗೆ ನಿಲ್ಲಿಸುವಂಥ ನೈತಿಕತೆ ಅವ್ರಿಗಿದೆಯಾ ತಮ್ಮ ಮಗನನ್ನು ಮತ್ತೆ ಸಂಸದ ಮಾಡಬೇಕು ಅನ್ನುವಂಥ ನೈತಿಕತೆಯನ್ನು ಅವರು ಉಳಿಸ್ಕೊಂಡಿದ್ದಾರಾ ಕುಮಾರಸ್ವಾಮಿಯವ್ರಿಗೂ ಗೊತ್ತಿದೆ ಅನ್ನೋದಾದರೆ ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಅವರು ಪ್ರಚಾರಕ್ಕೆ ಹೋದ ಹೋದ್ರಲ್ಲ ಅವರ ನೈತಿಕತೆಯನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತಲ್ಲ ಸೊ ಹೀಗೆ ಎಲ್ಲರಿಗೂ ಗೊತ್ತಿದ್ದೂ ಸಹ ಯಾರೂ ಮಾತನಾಡದೆ ಮೌನ ವಹಿಸಿದ್ದು ಒಂದು ರೀತಿಯಲ್ಲಿ ರಾಜಕೀಯ ಮುಖಂಡರ ನೈತಿಕ ಅಧಕ್ ಪತನ ಅನ್ನುವಂತಹ ಮಾತನ್ನು ನಾನು ಹೇಳಲೇಬೇಕಾಗತ್ತೆ ಇದು ನಿಜಕ್ಕೂ ವಿಷಾದನೀಯ ಸ್ನೇಹಿತರೆ ಹೆಣ್ಣಿನ ಪ್ರಾಣ ಮಾನ ಗೌರವದ ರಕ್ಷಣೆ ಈ ವಿಚಾರದಲ್ಲೂ ಎಂಥ ರಾಜಕೀಯ ನಡೆದಿದೆ ನೋಡಿ ಬೀದಿಗಿಳಿದು ಹೋರಾಟ ಮಾಡುವವರಿಗೆ ಮೊದಲೇ ಗೊತ್ತಿತ್ತು ಅವರ ಪರವಾಗಿ ನಿಲ್ಲಬೇಕಾದವರಿಗೂ ಮೊದಲೇ ಗೊತ್ತಿತ್ತು ಎಲ್ಲವೂ ಗೊತ್ತಿದ್ದು ಏನೂ ಗೊತ್ತಿಲ್ಲದೇ ಇರುವಂತಹ ನಾಟಕ ಒಬ್ಬರಾಡಿದ್ರೆ ಇನ್ನೊ ಇನ್ನೊಬ್ಬರು ಚುನಾವಣೆಯವರೆಗೂ ಅದನ್ನು ಮುಚ್ಚಿಟ್ಟು ಚುನಾವಣೆಗೆ ಅದನ್ನು ಅದರ ಬಗ್ಗೆ ಬೀದಿಗಿಳಿದು ಹೋರಾಟ ಮಾಡುವ ನಾಟಕವನ್ನು ಆಡ್ತಾ ಇದ್ದಾರೆ ಸೊ ಇಂಥ ಪ್ರಕರಣಗಳಲ್ಲಿ ದಯವಿಟ್ಟು ರಾಜ್ಯದ ಜನತೆ ರಾಜಕೀಯ ಮುಖಂಡರಲ್ಲಿ ಒಂದು ಮನವಿ ಮಾಡಿಕೊಳ್ತಾರೆ ರಾಜಕೀಯವನ್ನು ಬಿಡಿ ಒಬ್ಬರ ಮೇಲೊಬ್ಬರು ಕೆಸರೆರಚಾಟ ಮಾಡೋದನ್ನು ಬಿಡಿ ಆರೋಪ ಪ್ರತ್ಯಾರೋಪ ಮಾಡೋದನ್ನು ಬಿಡಿ ನೈತಿಕ ಅಧಕ್ಪತನ ಇದು ಜಗಜ್ಜಾಹೀರಾಗಿದೆ ಈ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ರಾಜಕೀಯ ಮಾತಾಡೋದನ್ನು ಬಿಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದಷ್ಟನ್ನು ಗಮನದಲ್ಲಿಟ್ಟುಕೊಂಡು ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡಿ ಇದು ಪ್ರಜ್ಞಾವಂತ ಮತದಾರರು ಕರ್ನಾಟಕದಲ್ಲಿ ಇವತ್ತು ಕೇಳ್ತಿರುವಂಥ ಪ್ರಶ್ನೆ